ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. 24 ಗ್ರಾಮ ಪಂಚಾಯಿತಿಯ ಶೇಕಡ 25 ಅನುದಾನದ ಅಂಕಿಅಂಶದ ಮಾಹಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಸಭೆಗೆ ಅಂಕಿಅಂಶ ನೀಡಲು ಭಯವೇಕೆ? ಸಭೆಗೆ ಮಾಹಿತಿ ನೀಡಬೇಕಾದ ತಾಲೂಕು ಪಂಚಾಯಿತಿ ಇಒ ಗೈರಾಗಲು ಕಾರಣವೇನು? ಅಧಿಕಾರಿಗಳೇ ಸಭೆಗೆ ಬರೆದಿದ್ರೆ ನಾವು ಬಂದು ಏನು ಮಾಡಬೇಕು? ಯಾರ ಬಳಿ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆಯಬೇಕು? ಪ್ರಮುಖ ಸಭೆಗೆ ಗೈರಾಗುವ ಅಧಿಕಾರಿಗಳು ಇನ್ನೂ ಅವರ ಕಚೇರಿಗೆ ಬರುತ್ತಾರಾ? ಹೇಗೆಂದು ದಲಿತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಂದಾಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊರಟಗೆರೆ ತಹಶೀಲ್ದಾರ್ ನಾಹಿದ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಗೈರಾದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕೊರಟಗೆರೆ ಕ್ಷೇತ್ರದಲ್ಲಿನ ಮುಜರಾಯಿ ದೇವಾಲಯ ಎಷ್ಟಿವೆ? ದೇವಾಲಯದಲ್ಲಿ ದಲಿತರಿಗೆ ಪ್ರವೇಶ ಇದೆಯಾ? ದೇವಾಲಯದ ಆವರಣದಲ್ಲಿ ಎಚ್ಚರಿಕೆಯ ನಾಮಫಲಕ ಏಕೆ ಅಳವಡಿಸಿಲ್ಲ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರಿಗೆ ಈಗಲೂ ಸಹ ದೇವಾಲಯ ಪ್ರವೇಶ ನಿರ್ಬಂಧವಾಗಿದೆ. ಮುಜರಾಯಿ ಮತ್ತು ಖಾಸಗಿ ದೇವಾಲಯ ಆಡಳಿತ ಸಮಿತಿಗೆ ಎಚ್ಚರಿಕೆ ಸಂದೇಶ ರವಾನಿಸಬೇಕಿದೆ. ದಲಿತ ಸಮುದಾಯ ಅನ್ಯಾಯ ಆಗದಂತೆ ತಹಶೀಲ್ದಾರ್ ಜವಾಬ್ದಾರಿ ವಹಿಸಬೇಕಿದೆ ಅಂತ ಆಗ್ರಹ ಮಾಡಿದರು. ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ, ಅಧಿಕಾರಿಗಳ ಗೈರು ಹಾಜರಿ ನಮಗೆ ನೋವುಂಟು ಮಾಡಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಮೀಸಲಿಟ್ಟಿರುವ ಶೇಕಡ 25% ಅನುದಾನ ದುರುಪಯೋಗ ಆಗಿದೆ. ಜಿಲ್ಲಾ ಪಂಚಾಯಿತಿಯ ತುಂಡು ಗುತ್ತಿಗೆ ಅನುದಾನ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ. ಪರಿಶಿಷ್ಟ ಜನ ಮತ್ತು ಪಂಗಡದ ಜನರಿಗೆ ಬರುವಂತಹ ಸರ್ಕಾರದ ಸಹಾಯಧನ ಬಳಕೆ ಆಗುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ಬರಬೇಕಾದಂತಹ ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಗೈರೆ ನಮಗೆ ಬಹಳ ನೋವುಂಟಾಯಿತು. ಒಂದು ಅದಕ್ಕೆ ಉದಾಹರಣೆ ಅಂದರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಈ ಸಭೆಗಿಲ್ಲ. ಗ್ರಾಮ ಪಂಚಾಯತಿಗಳಲ್ಲಿ ಶೇಕಡ 24 ಹಣ ಮೀಸಲಿಡೋ ವಿಚಾರದಲ್ಲಿ ಹಲವಾರು ವರ್ಷಗಳಿಂದ ದಲಿತ ಮುಖಂಡರುಗಳು ಆ ಪ್ರಶ್ನೆ ಕೇಳ್ತಾ ಇದ್ರು, ಮಾಹಿತಿ ಕೊಡೋದ್ರಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಜನಾಂಗಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ತದನಂತರ ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ PWD ಇರ್ಬೋದು ಅಥವಾ ಇತರೆ ಇಲಾಖೆಗಳಲ್ಲಿ ತುಂಡು ಗುತ್ತಿಗೆ ಹಂಚೋದ್ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗುತ್ತಿಗೆದಾರಗಳನ್ನು ಕಡೆಗಣಿಸಿ ಕೆಲವೇ ಮಂದಿಗಳಿಗೆ ಮನೆ ಹಾಕ್ತಿರೋಂಥದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅನಂತರ ತಾಲೂಕಿನಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ಸಾಕಷ್ಟು ಸಹಾಯಧನ ಸಾಕಷ್ಟು ಯೋಜನೆಗಳು ಜಾರಿ ಇದ್ದರೂ ಅಧಿಕಾರಿಗಳು ನನ್ನ ದಲಿತ ಜನಾಂಗಕ್ಕೆ ಅದನ್ನು ತಲುಪಿಸೋದ್ರೊಳಗೆ ವಿಫಲರಾಗಿದ್ದಾರೆ. ಕೆಲವೊಂದು ಇಲಾಖೆಗಳಂತೂ ತುಂಬ ಬೇಜವಾಬ್ದಾರಿಯಲ್ಲಿ ಒದ್ದು ಮಲ್ಲಿಕೊಂಡಿದ್ದಾರೆ ಅನ್ನೋಂಥದ್ದು ಆರೋಪ ನಂದಾಗಿದೆ. ಪಟ್ಟಣದ ನರಸಮ್ಮ ಮಾತನಾಡಿ, ನನ್ನ ಮಗಳು ಕೊರಟಗೆರೆ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. 8ನೇ ತರಗತಿಯಿಂದ ಪ್ರಥಮ PUCವರೆಗೆ ನನ್ನ ಮಗಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗೆ ಪ್ರತಿನಿತ್ಯ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಈಗ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೇನೆ, ಅವರು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಅಂತ ಹೇಳಿದರು. ನಿಮ್ಮ ಹೆಸರು? ನರಸಮ್ಮ. ಹೇಳಿ. ಮತ್ತೆ ಹೋಗಿ ಇಲ್ಲಿ ಕೇಳಿದ್ವಿ, ಇದಕ್ಕೆ ಬಂದು ಕೇಳಿದ್ವಿ. ಏನಮ್ಮ ಕೇಳೋದಕ್ಕೆ? ತುಮಕೂರ್ಗೆ ಹೋಗ್ರಿ ಡಾಕ್ಯುಮೆಂಟ್ ಕೇಳಿದ್ರು. ಅಲ್ಲೋಗಿ ಕೇಳೋದಕ್ಕೆ ಅವಾಗ ಅವರು ಕೊರಟಗೆರೆಗೆ ಫೋನ್ ಮಾಡಿದ್ರು. ಕೊರಟಗೆರೆಗೆ ಫೋನ್ ಮಾಡಿ ತಿರ್ಗ ಅವ್ರು ಅಲ್ಲಿಗೆ ಅಲ್ಲಿ ಆಫೀಸಿಗೆ ಫೋನ್ ಮಾಡಿದ್ರು. ಅವ್ರು ಆಮೇಲೆ ಅಯ್ಯಪ್ಪನ ಕರ್ಸಿ ಕ್ಲರ್ಕ್ನ ಹೇಳ್ತಿದ್ರು, ನಾಳೆ ಕೊಡ್ತೀನಿ ಅಂತಂದು ಹೇಳಿದ್ರು. ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ತನಕ ಕೊಡ್ತೀನಿ ಅಂತ ಗ್ಯಾರಂಟಿ ಹೇಳಿದ್ರು. ಎಷ್ಟೆಷ್ಟೇ ಕ್ಲಾಸ್ ಬರಬೇಕು? 8ರಿಂದ ಬರಬೇಕು, ತಿರ್ಗಿ 7ರಿಂದನೂ ಬರಬೇಕು ಅಣ್ಣ. ಫಸ್ಟ್ ಇಯರ್ದು ಬಂದಿಲ್ಲ, SLCದು ಅದೇನು ಮೆರಿಟ್ ಕಾಲಕ್ಷೇಪ ಅದು ಬಂದಿಲ್ಲ. ಯಾವ ಕಾಲಕ್ಷೇಪನು ನಮಗೆ ಯಾವ ಸ್ಕೂಲು ನಮ್ಮೂರಲ್ಲಿ ಯಾವ ಸ್ಕೂಲಮ್ಮ? ಯಾವ ಊರಮ್ಮ? ಇಲ್ಲಿ ಜೂನಿಯರ್ ಕಾಲೇಜ್. ಇಲ್ಲಮ್ಮ ತೊಡೆಯರ. ತೊಡೆಯರ. ನಿಮ್ಮ ಮಗಳ ಹೆಸರೇನು? 4-5 ವರ್ಷದ ಸ್ಕಾಲರ್ಶಿಪ್ ಬಂದಿಲ್ಲ. ಇಲ್ಲ. ತಹಶೀಲ್ದಾರ್ ನಾಹಿದ ಮಾತನಾಡಿ, ಕೊರಟಗೆರೆ ಕ್ಷೇತ್ರದ 24 ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಯ ಶೇಕಡ 25% ಅನುದಾನದ ಮಾಹಿತಿ ನೀಡುವಂತೆ ಈಗಾಗಲೇ ಸೂಚನೆ ನೀಡಿದ್ದೇನೆ. ಸ್ಮಶಾನದ ಬಗ್ಗೆ ನಾನೇ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೇನೆ. ಅಬಕಾರಿ ಇಲಾಖೆ ಬಗ್ಗೆ ತಕ್ಷಣ ಅಂಕಿಅಂಶದ ಮಾಹಿತಿ ಪಡೆದು ಲೋಪದೋಷ ಆಗಿದ್ರೆ ಕ್ರಮಕ್ಕೆ ಸರ್ಕಾರಕ್ಕೆ ಬರೆಯುತ್ತೇನೆ ಅಂತ ಸಭೆಗೆ ಸ್ಪಷ್ಟನೆ ನೀಡಿದರು. ಪರ್ಸೆಂಟೇಜ್ ತೆಗೆದಿದ್ದಾರೆ ಅನ್ನೋದು ಅವ್ರು ನಾವು ಮಾಹಿತಿ ಕರೆಕ್ಟಾಗಿ ಕೊಟ್ಟಿಲ್ಲ. ಅದಕ್ಕೆ ಅವ್ರು 15 ದಿನದೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದೊಂದು ಪಂಚಾಯತ್ ಇದನ್ನು PDOs ಅವ್ರದ್ದು ಇಂಡಿವಿಜುವಲ್ ಆಗಿ ಕೊಟ್ಟು ಈ ಅವ್ರ ಹತ್ರ ಒಂದು ತೊಗೊಳ್ತೀವಿ, ಮತ್ತೆ ಚೀಫ್ ಆಫೀಸರ್ ಅವ್ರನ್ನು ಕೊಡ್ತಾರೆ. ವಾರ್ಷಿಕ ಕಂಪ್ಲೀಟ್ ಅವ್ರಿಗೆ ಆದಾಯ ಎಷ್ಟು ಬರುತ್ತೆ, ಜೊತೆಗೆ ಅವರು ಎಷ್ಟು ವೆಚ್ಚ ಮಾಡಿ ಎಷ್ಟು ಇವ್ರಿಗೆ ಪ್ಲೀಸ್ ಇಟ್ಟಿದ್ದಾರೆ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ ಸ್ಮಶಾನದ್ದು. ಈಗಾಗಲೇ ಅವ್ರು ಹೇಳಿದ್ದಾರೆ ಒಂದು ಹ್ಯಾಂಡ್ ಓವರ್ ಆಗಿಲ್ಲ ಅಂತ.
ಈಗ ನಮ್ದು ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನಿರುತ್ತೆ ಅಂದ್ರೆ ಎಷ್ಟಕ್ಕೆ ಸ್ಮಶಾನಕ್ಕೆ ಆಲ್ರೆಡಿ ಆರ್ ಟಿ ಸಿಯಲ್ಲಿ ಬಂದಿದೆ. ಆರ್ ಟಿ ಸಿಯಲ್ಲಿ ಬಂದಿದೆ ಅಂತಂದ್ರೆ ಸ್ಕೆಚ್ ಮಾಡಿದ್ದಾರೆ, ಸ್ಕೆಚ್ ಮಾಡಿದ್ದಾರೆ ಅಂತಂದ್ರೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ಮೂರು ನಾವು ಆನ್ ಪ್ರಿಯಾರಿಟಿ ಮಾಡ್ತೀವಿ ಮೂರನೇದು. ಮತ್ತೆ ಅವರು ಅಬಕಾರಿ ಇಲಾಖೆಯವ್ರದ ಮೇಲೆ ಏನು ಹೇಳಿದ್ದಾರೆ, ಅಬಕಾರಿ ಇಲಾಖೆಯವರು ಎಷ್ಟು ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಮಾರಾಟ ಮಾಡಿಸಿದ್ರೆ ಎಷ್ಟೆಷ್ಟು ಕೇಸ್ ಆಗಿದೆ, ಆ ಕೇಸ್ ಆಗಿರೋದು ಎಲ್ಲ ಕಂಪ್ಲೀಟ್ ಎಸ್ ಸಿ ಎಸ್ ಟಿ ಅವ್ರ ಮೇಲೆ ಮಾಡಿದಾರ ಅನ್ನೋದು ಒಂದು ಸತಿ ನಾನು ಕಂಪ್ಲೀಟ್ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಡೈರೆಕ್ಷನ್ಸ್ ಕೊಡಿಸ್ಕೊಡ್ತೀನಿ. ಮತ್ತೆ ಆಮೇಲೆ ನೀಡಿದ್ದು ಪಿ ಆರ್ ಇ ಡಿ ಅವ್ರದ್ದು ಒಂದು 15 ದಿನದೊಳಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ನಾವು ಇವತ್ತೊಂದು ಪ್ರೊಸೀಡಿಂಗ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ಗೆ ಒಂದು ಒತ್ತಾಕ್ತಿದ್ದೀವಿ, ಅಂದರೆ ಎಲ್ಲ ಕಾಲೋನೀಸಲ್ಲೂ 2 ರೂಪಾಯಿಗೆ ನೀರು ಬರೋ ಥರ ಮಾಡಿ ಅಂತ ಹೇಳಿ. ಸಭೆಯಲ್ಲಿ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕರವೇ ನಟರಾಜು, ಸದಸ್ಯ ಲಕ್ಷ್ಮೀನಾರಾಯಣ್, ಪುಟ್ಟ ನರಸಪ್ಪ, ಸಮಾಜ ಕಲ್ಯಾಣ ನಿರ್ದೇಶಕಿ ಉನ್ನಿಸ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕುಮಾರ್, ಸಿಪಿಐ ಸಿದ್ದರಾಮೇಶ್ವರ, ಕೃಷಿ ಇಲಾಖೆ ನಾಗರಾಜು, ಅರಣ್ಯ ಇಲಾಖೆ ಸುರೇಶ್, ಅಬಕಾರಿ ನಿರೀಕ್ಷಕಿ ಶ್ರೀಲತಾ, ತೋಟಗಾರಿಕೆ ಪುಷ್ಪಲತಾ, ಸಿಡಿಪಿಒ ಅಂಬಿಕಾ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಎನ್ ಮೂರ್ತಿ, ಅಮ್ಮಗು ಟಿವಿ, ಕೊರಟಗೆರೆ. ಶಿಡ್ಲಘಟ್ಟ ನಗರದ ಮತ್ತು ತಾಲೂಕಿನ ಗಣೇಶ ಹಬ್ಬದ ಪ್ರಯುಕ್ತ ಅನುಸರಿಸಬೇಕಾದ ನಿಯಮಗಳನ್ನು ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಪಿ ಮಿಥುನ್ ಕುಮಾರ್ ಅವರ ಆದೇಶದಂತೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಸಭೆ ಕರೆಯಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಆವರಣದಲ್ಲಿ ಈ ವರ್ಷದ ಗಣೇಶ ಮಹೋತ್ಸವವನ್ನು ತುಂಬ ಸರಳವಾಗಿ ಕೋವಿಡ್ ನಿಬಂಧನೆಗಳನ್ನು ಪಾಲನೆ ಮಾಡಿ ಪ್ರತಿ ಗ್ರಾಮಕ್ಕೆ ಹಾಗೂ ವಾರ್ಡ್ಗೆ ಒಂದರಂತೆ ಗಣೇಶ ಮೂರ್ತಿಯನ್ನು 4 ಅಡಿ ಎತ್ತರ ಮೇರದಂತೆ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬೆಸ್ಕಾಂ ಇಲಾಖೆ ಪೊಲೀಸ್ ಠಾಣೆಯಲ್ಲಿ ಅನುಮತಿ ಹಾಗೂ ನಗರಸಭೆ ಮತ್ತು ಪಂಚಾಯಿತಿ ವತಿಯಿಂದ ಅನುಮತಿ ಪಡೆಯಬೇಕಾಗಿದೆ. ಗಣೇಶ ವಿಗ್ರಹ ಬಿಡುವ ವೇಳೆ 20 ಮಂದಿಗೆ ಅವಕಾಶ. ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ಹಾಕಿಸಿರಬೇಕು. ಸಂಪೂರ್ಣ ಜವಾಬ್ದಾರಿಯಾಗಿರಬೇಕು. ಡಿಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವಂತಿಲ್ಲ. ದರ್ಶನಕ್ಕಾಗಿ ಬರುವ ಭಕ್ತಾದಿಗಳು 6 ಅಡಿ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯ. ಗಣೇಶ ಮೂರ್ತಿಯನ್ನು ಕೃತಕವಾಗಿ ಟ್ಯಾಂಕರ್ಗಳಲ್ಲಿ ವಿಸರ್ಜನೆ ಮಾಡಬೇಕು. ಅನುಮತಿ ಪಡೆಯದಿರುವ ಸಾರ್ವಜನಿಕ ಸ್ಥಳ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಇದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ರಾತ್ರಿ ಕೂಡ ನೀವು 3-4 ಜನ ವಾಲಂಟಿಯರ್ಸ್ ಆಗಿರ್ತೀವಿ, ಅವ್ರನ್ನ ಅಲ್ಲೇ ಮಲ್ಕೊಳ್ಳಿಕೊಳ್ಬೇಕು. ಅಲ್ಲಿ ಏನೇನು ಕೋವಿಡ್ ಪ್ರೋಟೋಕಾಲ್ಸ್ ಆಗಿರಲಿ ಅಥವಾ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ಮೆಂಟ್ ಮಾಡಲಾಗಿರಲಿ ಅದನ್ನೆಲ್ಲ ನೀವು ಜವಾಬ್ದಾರಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆಲ್ಲ ಪ್ರಾಪರ್ ಕ್ಯೂ ಮಾಡಿಸ್ಕೊಂಡು ನೀವೇ ಒಂದು ವಾಲಂಟಿಯರ್ಸ್ ಸುತ್ತಮುತ್ತ ಒಂದು ಟೀಮ್ ಮಾಡಿಸ್ಕೊಂಡು ಅವ್ರಿಗೊಂದು ಐ ಡಿ ಕಾರ್ಡು ಅಥವಾ ಬ್ಯಾಡ್ ಸ್ಟೇಪ್ ಏನಾದರೂ ಕೊಡಿ ಅಥವಾ ಒಂದು ಯೂನಿಫಾರ್ಮ್ ಕೈಕೊಡು ಟಿ ಶರ್ಟ್ ಸ್ಟೇಪ್ ಆ ಥರ ಏನಾದರೂ ಕೊಟ್ಕೊಂಡು ಇಲ್ಲಿ ಪ್ರಾಪರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ತಾ ಇದೆಯಾ, ಸ್ಯಾನಿಟೈಸೇಷನ್ ಆಗ್ತಾ ಇದೆಯಾ, ಅಥವಾ ಯಾರಾದರೂ ಕಳೆದ್ರು ಕುಂದ್ರು ಬಂತು ಅಂತಂದರೆ ಇಮಿಡಿಯೇಟ್ ನಾವು ಪೊಲೀಸವ್ರಿಗೆ ತಿಳಿಸ್ಕೊಡ್ತೀವಿ. ನಾನು ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಪ್ರತಿ ಗಣೇಶ ಪಂಡಲ್ನಲ್ಲಿಯೂ ಕೂಡ ಒಂದು ಬೀಚ್ ಗ್ರೂಪ್ನ ನೀವು ಅಲ್ಲಿ ಬಿಟ್ಟು ಬಂದಿದ್ದೀವಿ, ಸೊ ದಟ್ ನಮ್ಮ ಸ್ಟಾಫು ಅಥವಾ ಆಫೀಸರ್ಸ್ ಹೋದಾಗ ಸಿಗ್ನೇಚರ್ ಮಾಡಿಬಿಟ್ಟು ಬರ್ತೀವಿ. ಇನ್ ಕೇಸ್ ಏನಾದರೂ ಅಲ್ಲಿ ಯಾವುದಾದ್ರು ಸಮಸ್ಯೆ ಬರ್ತಾ ಇದೆ ಅಂದರೆ ಇಮಿಡಿಯೇಟ್ ನೀವು ಆ ಕನ್ಸರ್ನ್ ಸ್ಟಾಫ್ಗೆ ಅಥವಾ ಅಧಿಕಾರಿಗೆ ತಿಳಿಸ್ತೀವಿ. ಒಂದು ಭಾವನೆಗೆ ಕೂಡ ಏನೂ ತಪ್ಪೇ ಆಗೋದಿಲ್ಲ, ಅಟ್ ದಿ ಸೇಮ್ ಟೈಮ್ ಎಲ್ಲರಿಗೂ ಕೂಡ ಒಂದು ಅವಕಾಶ ಕೂಡ ಆಗುತ್ತೆ. ಬಂದು ಏನಾದರೂ ಪೂಜೆ ಮಾಡ್ಕೊಂಡು ಹೋಗಬೇಕು ಅಥವಾ ಏನೋ ಒಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಅವ್ರಿಗೊಂದು ಅವಕಾಶ ಕೊಡಬೇಕಾಗುತ್ತೆ. ಸೊ ದಟ್ ನಮ್ಮ ಎಂಟೈರ್ ಸಿಟಿನಲ್ಲಿ ಅದನ್ನು ಸ್ಟ್ಯಾಗರ್ ಕೂಡ ಮಾಡಬಹುದು. ಇಲ್ಲಿ 31 ವಾರ್ಡ್ ಇದೆ, 31 ವಾರ್ಡ್ ಅಂದರೆ 31 ಗಣೇಶ ಪೆಂಡಲ್ಸ್ಗಳನ್ನ ಇರಲಿಕ್ಕೆ ಅವಕಾಶ ಇದೆ. ಆ ಪೆಂಡಲ್ಸ್ನಲ್ಲಿ ಕೂಡ ನೀವು ಇನ್ ಕೇಸ್ ಏನಾದರೂ ಮುಂಚೆ ಅಂದರೆ 2020 ಮುಂಚೆ ರಸ್ತೆಗೆ ಅಡ್ಡಲಾಗಿ ಅಥವಾ ಬೇರೆ ಕಡೆ ಎಲ್ಲ ಇಟ್ಟಿದ್ದೀವಿ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರೋದು. ಯಾವುದಾದ್ರು ಪಬ್ಲಿಕ್ ಓಪನ್ ಸ್ಪೇಸ್ ಅಥವಾ ಪ್ರೈವೇಟ್ ಓಪನ್ ಸ್ಪೇಸ್ ನೀವು ಪ್ರೈವೇಟ್ನಲ್ಲಿ ತೊಗೊಳ್ತೀರಿ ಅಂತಂದರೆ ಆ ಮಾಲೀಕರಿಗೆ ಮುಂಚಿತವಾಗಿ ಪರ್ಮಿಷನ್ ತೊಗೊಂಡಿರುತ್ತೆ. ಪಬ್ಲಿಕ್ ಪ್ಲೇಸಲ್ಲಿ ತೊಗೊಳ್ಬೇಕು ಅಂತಂದರೆ ಕನ್ಸರ್ನ್ ಅಥಾರಿಟಿ ಅಂದರೆ ರೆವಿನ್ಯೂ ಅಧಿಕಾರಿಗಳು ಅಥವಾ ಮುನ್ಸಿಪಾಲಿಟಿ ಹೊಂದಿರ್ಬೋದು ಅವ್ರ ಕಡೆಯಿಂದ ಮುನ್ಸಿಪಾಲಿಟಿ ಅನುಮತಿನ ಪಡ್ಕೊಂಡಿದ್ದೆ. ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಸರ್ಕಾರ ಈ ರಿಸ್ಟ್ರಿಕ್ಷನ್ಸ್ನ ತಂದಿದೆ. ಅದಕ್ಕೆ ಮುನ್ಸಿಪಾಲಿಟಿ ಕಮಿಷನರ್ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ನಾವು ಅದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಒಂದು ಟ್ಯಾಂಕರ್ನ ಕೂಡ ಮಾಡ್ತೀವಿ. ಪಬ್ಲಿಕ್ ಪ್ಲೇಸ್ನಲ್ಲಿ ನೀವು ಎಲ್ಲೆಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ನಾವೇ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಅವರೇ ಸ್ವಲ್ಪ ಕಲೆಕ್ಟ್ ಮಾಡಿ ಅವರೇ ನೀವೇ ಇನ್ಕೇಸ್ ಏನಾದರೂ ಹೋಗಬೇಕು ಅಂತಂದರೆ ವಿತೌಟ್ ಪ್ರೊಸೆಸ್ ವೆರಿ ಮಿನಿಮಲ್ ಟ್ರ್ಯಾಕ್ಟರ್ನ ಯಾವುದಾದ್ರು ಗಾಡಿನಲ್ಲಿ ಇಟ್ಕೊಂಡು ಅವ್ರು ಯಾವುದೋ ಜಾಗನ ನಿಗದಿಪಡಿಸ್ತಾರೆ ಅಲ್ಲಿ ಹೋಗಿ ವಿಸರ್ಜನೆ ಮಾಡಿ ಬರ್ತಾರೆ. ಒಂದು ಕೃತಕವಾದ ಒಂದು ಟ್ಯಾಂಕರ್ನ ನಿರ್ಮಿಸಿ ಆ ಟ್ರ್ಯಾಕ್ಟರ್ಸಲ್ಲಿ 4 ವಾರ್ಡ್ಗೆ 5 ವಾರ್ಡ್ಗೆ ಒಂದು ನಾವು ನಿರ್ಮಿಸಿ ಕೊಟ್ಟಿದ್ದೀವಿ ಅಂತ ಕಮಿಷನ್ ಸಾಹೇಬ್ ಹೇಳಿದರೆ ಅದೇ ರೀತಿ ಮಾಡ್ತೀವಿ.
ಈ ಸರಿ ಗಣಪತಿ ಹಬ್ಬದಲ್ಲಿ ಯಾವುದೇ ಒಂದು ಡಿಜೆ ಲೈಟಿಂಗ್ ಮಾಡೋದಾಗಲಿ ಅಥವಾ ಬೇರೆ ರೀತಿಯಾಗಲಿ ಅವಕಾಶ ಇಲ್ಲ. ಅಥವಾ ಗಣೇಶ ತಗೊಂಡ್ಬರ್ಬೇಕಾದ್ರೆ ಆಗಲಿ ಹೋಗಬೇಕಾದ್ರೆ ಆಗಲಿ ಜನಗಳೆಲ್ಲ ಸೇರಿ ಅದರ ಒಂದು ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ. ಕೋವಿಡ್ ಬಿಹೇವಿಯರ್ ಮಾಡಿದ್ರೆ ಹೋಗುವಂತ ಕೂಡ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಅದೇ ರೀತಿ ಪ್ರತಿಯೊಬ್ಬರು ಆ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟ ಯಾರು ಅರ್ಜಿ ಕೊಡ್ತಾರೋ ಅಥವಾ ಯಾರ್ಯಾರಲ್ಲಿ ಇರ್ತಾರೋ ಅವರೆಲ್ಲರೂ ಸಹ ತಮ್ಮ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಕುರಿತು ಸರ್ಟಿಫಿಕೇಟ್ ಕೊಡಬೇಕು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರು ಧರ್ಮೇಗೌಡ, ನಗರ ಠಾಣೆ ಇನ್ಸ್ಪೆಕ್ಟರ್ ಸತೀಶ್, ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಲಿಯಾಖತ್ವುಲ್ಲಾ, ತಹಶೀಲ್ದಾರ್ ರಾಜೀವ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಚಿಲ್ಲಘಟ್ಟ. ಹಿಂದೂಗಳ ಪವಿತ್ರ ಹಬ್ಬ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ಹಾಗೂ ಮಂಜುನಾಥ ನಗರದಲ್ಲಿ ಮಾಜಿ ಶಾಸಕ ಮುನಿರಾಜು ನೇತೃತ್ವದಲ್ಲಿ 1001 ಗೌರಿ ಗಣಪತಿ ವಿಗ್ರಹಗಳನ್ನು ವಿತರಣೆ ಮಾಡಿದ್ದಾರೆ. ಕೋವಿಡ್ 3ನೇ ಅಲೆ ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಆಚರಣೆಗೆ ರಾಜ್ಯ ಸರ್ಕಾರ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಿರುವ ಹಿನ್ನೆಲೆಯಲ್ಲಿ ಇಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಗುರುಪ್ರಸಾದ್ ಮುಖಂಡತ್ವದಲ್ಲಿ ಬಿಜೆಪಿ ನಿಕಟಪೂರ್ವ ಶಾಸಕ ಎಸ್ ಮುನಿರಾಜು ಅಧ್ಯಕ್ಷತೆಯಲ್ಲಿ ಇಂದು ಪರಿಸರ ಕಾಳಜಿಯುಳ್ಳ ರಾಸಾಯನಿಕ ಮುಕ್ತ 1001 ಗೌರಿ ಗಣೇಶ ಮೂರ್ತಿಗಳನ್ನು ವಿತರಿಸಿ ಹಬ್ಬದ ದಿನ ಅಲಂಕಾರಯುಕ್ತ ಗಣಪತಿಗೆ ಬಹುಮಾನವನ್ನು ಘೋಷಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಎಸ್ ಮುನಿರಾಜು, ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿನ ನಾಗರಿಕರಿಗೆ ನಮ್ಮ ನಾಯಕರ ಮುಂದಾಳತ್ವದಲ್ಲಿ ಗಣೇಶ ಮೂರ್ತಿಗಳನ್ನು ವಿತರಿಸುತ್ತೇವೆ. ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಿ ಕೇವಲ ಮನೆಗಳಲ್ಲಿ ಗಣೇಶ ಮೂರ್ತಿಗಳನ್ನು ಕೂರಿಸಿ ಹಬ್ಬ ಆಚರಿಸುವ ಹಿನ್ನೆಲೆ ಇಂದು ರಾಸಾಯನಿಕ ಮುಕ್ತ 1001 ಚಿಕ್ಕ ಗಣಪತಿ ವಿಗ್ರಹಗಳನ್ನು ಶಾಸ್ತ್ರೋಕ್ತವಾಗಿ ವಿಘ್ನ ವಿನಾಶಕನಿಗೆ ಪೂಜೆ ಸಲ್ಲಿಸಿ ನಮ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿಯ ವಿಘ್ನಗಳನ್ನು ನೀಡದೆ ಪ್ರತಿಯೊಬ್ಬರನ್ನ ಸುಖ ಸಂತೋಷ ನೀಡುವಂತೆ ಪ್ರಾರ್ಥಿಸಿ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದರು. ವಿಶೇಷವಾಗಿ ಗೌರಿ ಹಬ್ಬದ ದಿವಸ ಹೆಣ್ಮಕ್ಕಳು ಅವರ ತವರು ಮನೆಗೆ ಹೋಗಿ ಬಾಗಿನ ತಗೊಂಡು ಬರೋವಂಥ ಒಂದು ವಿಶೇಷವಾದ ಮತ್ತು ಪವಿತ್ರವಾದಂಥ ಹಬ್ಬ. ಈ ಹಬ್ಬದ ಪ್ರಯುಕ್ತ ಬಾಗಲಗುಂಟೆಯ ನಮ್ಮ ಮುಖಂಡರಾದಂಥ ಗುರುಪ್ರಸಾದ್ರವರ ನೇತೃತ್ವದಲ್ಲಿ 1001 ಗಣೇಶ ಮತ್ತು ಗೌರಿ ವಿಗ್ರಹಗಳನ್ನ ಉಚಿತವಾಗಿ ಎಲ್ಲ ಈ ವಾರ್ಡ್ನ ಸಾರ್ವಜನಿಕರಿಗೆ ಹಂಚುವಂಥ ಒಂದು ಕಾರ್ಯಕ್ರಮನ ಗುರುಪ್ರಸಾದ್ ಮತ್ತು ಅವರ ಸ್ನೇಹಿತರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡಲ ಅಧ್ಯಕ್ಷ ಅಂತ ಲೋಕೇಶ್ ಅವರು, ಈ ಭಾಗದ ಮುಖಂಡರಾದಂಥ ನಮ್ಮ ಬಾಲಕೃಷ್ಣ ಅವರು, ಹನುಮಂತಪ್ಪನವರು, ರಮೇಶ್ ಅವರು, ಹರೀಶ್ ಅವರು, ಮಧು ಅವರು, ಮತ್ತು ನಮ್ಮ ಗುರುಪ್ರಸಾದ್ರ ಸ್ನೇಹಿತರಾದಂಥ ನಟಗೌಡ ಅವರು, ಇನ್ನು ನಮ್ಮ ಮಹಿಳಾ ಮುಖಂಡರಾದಂಥ ಈ ಭಾಗದ ಈ ವಾರ್ಡ್ನ ಅಧ್ಯಕ್ಷ ಅಂತ ವನಜಮ್ನವರು, ಲೀಲಾ ರಾಜಾರಾಮರು, ಬೆಳಗ್ಗೆ ಬಾಗಲಗುಂಟೆ ರಂಗಮಂದಿರದಲ್ಲಿ, ಈಗ ಮಂಜುನಾಥ್ ನಗರದಲ್ಲಿ ಪೂಜೆ ಪುರಸ್ಕಾರಗಳನ್ನ ಗಣೇಶನಿಗೆ ಮಾಡಿ ಶಾಸ್ತ್ರೋಕ್ತವಾಗಿ ತಗೊಂಡೋಗಿ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡಿ ಆ ಒಂದು ಫೋಟೋನ ಕಳಿಸ್ಕೊಟ್ರೆ, ಯಾರು ಸುಂದರವಾಗಿ ಅಲಂಕಾರ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಬಹುಮಾನನೂ ಕೂಡ ಇಟ್ಟಿರ್ತಾರೆ. ಆ ಗಣೇಶ ಮತ್ತು ಗೌರಿಯ ಒಟ್ಟಿಗೆ ಒಂದು ಕರಪತ್ರನೂ ಕೊಡ್ತಾ ಇದ್ದಾರೆ, ಪಾಂಪ್ಲೆಟ್ ಕೊಡ್ತಾ ಇದ್ದಾರೆ. ಆ ಪಾಂಪ್ಲೆಟ್ನ ಅಲ್ಲಿ ವಾಟ್ಸಪ್ ಮಾಡಿದರೆ ಯಾರು ಸುಂದರವಾಗಿ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಂಥವ್ರಿಗೆ ಒಂದು ಬಹುಮಾನನ ಕೂಡ ಗುರುಪ್ರಸಾದ್ ಘೋಷಣೆ ಮಾಡಿದ ನಿಟ್ಟಿನ ಕ್ರಮ ಕೈಗೊಂಡಿದೆ. ವಾರ್ಡ್ಗೆ ಒಂದೇ ಗಣೇಶ, 3 ದಿವಸದಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು, 3 ದಿವಸಗಳ ನಂತರ ಹಬ್ಬಕ್ಕೆ ಅವಕಾಶ ಇಲ್ಲ ಅಂತೇಳಿ. ಆದರೆ ಮನೆಯಲ್ಲಿಡೋಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಬೇಕಾದಾಗ ಅವ್ರು ವಿಸರ್ಜನೆ ಮಾಡ್ಕೊಬೋದು. ಹಾಗಾಗಿ ನಿಮ್ಮ ಮೂಲಕ ಇಡೀ ದಾಸಳಿಯ ಸಮಸ್ತ ನಾಗರಿಕ ಬಂಧುಗಳಿಗೆ ಗೌರಿ ಮತ್ತು ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಭಗವಂತ ವಿಘ್ನ ವಿನಾಶಕನಾದ. ನಂತರ ಮಾತನಾಡಿದ ಸಾಮಾಜಿಕ ಜಾಲತಾಣದ ಮಹಿಳೆ ಸುಧಾ ಮಾತನಾಡಿ, ಇಂದು ಕೋವಿಡ್ ಹಿನ್ನೆಲೆ ಪರಿಸರಯುಕ್ತ ಗೌರಿ ಗಣೇಶ ಮೂರ್ತಿಗಳನ್ನು ನಮ್ಮ ಭಾಗದ ಮಾಜಿ ಶಾಸಕರು ವಿತರಣೆ ಮಾಡುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ. ಈ ಬಾರಿಯ ಗೌರಿ ಗಣೇಶ ಎಲ್ಲರಿಗೂ ಸುಖಶಾಂತಿಯನ್ನು ತರಲಿ. ಪ್ರತಿಯೊಬ್ಬರೂ ಹಬ್ಬದ ವಾತಾವರಣದಲ್ಲಿ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿ ಸುಖ ಸಂತೋಷದಿಂದಾಗಿ ಮನೆಯಲ್ಲಿಯೇ ಹಬ್ಬ ಆಚರಿಸಲಿ ಎಂದರು.
ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಶ್ರೀ ಎಸ್ ಮುನಿರಾಜಣ್ಣನವರ ನೇತೃತ್ವದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗುರುಪ್ರಸಾದ್ ಅವರು ಬಾಗಲಗುಂಟೆ ವಾರ್ಡ್ ಮುಖಂಡರು ಹಲವಾರು ಕಾರ್ಯಕ್ರಮಗಳನ್ನು ವಾರ್ಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಮಂಜುನಾಥ್ ನಗರದಲ್ಲಿ ಸಾವಿರಾರು ಗಣೇಶ ಮೂರ್ತಿಗಳನ್ನು ಹಾಗೆ ಗೌರಿ ಮೂರ್ತಿಗಳನ್ನು ವಿತರಣೆ ಮಾಡಿದ್ದೀವಿ. ಉಚಿತವಾಗಿ ಹಬ್ಬವನ್ನು ಯಾವುದೇ ರೀತಿ ಆಡಂಬರ ಇಲ್ಲದೆ ಸರಳವಾಗಿ ಕೋವಿಡ್ ಇರೋದ್ರಿಂದ ಮನೆಯಲ್ಲೇ ಆಚರಿಸಿ ಅಂತ ಕರೆ ಕೊಟ್ಟಿದ್ದಾರೆ ನಮ್ಮ ಮುನಿರಾಜಣ್ಣನವರು. ಅದಕ್ಕೋಸ್ಕರ ಇವತ್ತು ಎಲ್ಲ ಮಹಿಳೆಯರು ಮತ್ತು ಮುಖಂಡರು ಸೇರಿದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ನನ್ನ ಹೆಸರು ಸುಧಾ ಅಂತ, ನನ್ನ ಸೋಶ. ಇನ್ನು ಗಣೇಶ ಮೂರ್ತಿಗಳನ್ನು ಪಡೆಯಲು ಚಿಕ್ಕ ಮಕ್ಕಳು ಮಹಿಳೆಯರು ಉತ್ಸಾಹದಿಂದ ಮೂರ್ತಿಗಳನ್ನು ಪಡೆದರು. ಈ ವೇಳೆಯಲ್ಲಿ ದಾಸರಹಳ್ಳಿ ಮಂಡಲ ಬಿಜೆಪಿ ಅಧ್ಯಕ್ಷ ಎನ್ ಲೋಕೇಶ್, ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಗೌಡ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸೌಂದರ್ಯ ಭರತ್ ಇದ್ದರು. ತೆಗಿಕುಪ್ಪೆ ಶ್ರೀಧರ್, ಅಮುಗು ಟಿವಿ, ನೆಲಮಂಗಲ. ವಿದ್ಯಾರ್ಥಿಗಳಲ್ಲಿ ಭಾರತೀಯನಾಗಿರುವುದರ ಬಗ್ಗೆ ಆಳವಾದ ಹೆಮ್ಮೆಯನ್ನು ಚಿಂತನೆಯಲ್ಲಿ ಮಾತ್ರವಲ್ಲದೆ ಉದ್ದೇಶ, ಬುದ್ಧಿಶಕ್ತಿ ಮತ್ತು ಕಾರ್ಯಗಳಲ್ಲಿಯೂ ಸಹ ಮೂಡಿಸುವುದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶವಾಗಿದೆ. ಹಾಗೆಯೇ ಮಾನವನ ಹಕ್ಕುಗಳನ್ನು, ಸುಸ್ಥಿರ ಅಭಿವೃದ್ಧಿ ಮತ್ತು ಜೀವನ ಹಾಗೂ ಜಾಗತಿಕ ಕ್ಷೇಮವನ್ನು ಬೆಂಬಲಿಸುವ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ನಿಲುವುಗಳ ಬಗ್ಗೆ ಜವಾಬ್ದಾರಿಯುತ ಬದ್ಧತೆ ಇರಬೇಕು ಹೀಗೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗಣಿತ ಶಾಸ್ತ್ರ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕೆ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಕ್ಯುಎಸ್ಸಿ ಸಹಯೋಗದಲ್ಲಿ ಬುಧವಾರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ನಡೆದ ಒಂದು ದಿನದ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಮಾತನಾಡಿದರು. ಈ ನೀತಿಯಲ್ಲಿ ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ನೀಡಲು, ಶಿಕ್ಷಣ ವ್ಯವಸ್ಥೆಯನ್ನು ಮರುಚೈತನ್ಯಗೊಳಿಸಲು ಪ್ರಸ್ತುತ ವ್ಯವಸ್ಥೆಗೆ ಹಲವು ಪ್ರಮುಖ ಬದಲಾವಣೆಗಳನ್ನು ತರಲಾಗಿದೆ. ಭಾರತದಾದ್ಯಂತ ಸ್ಥಳೀಯ ಅಥವಾ ಭಾರತೀಯ ಭಾಷೆಗಳಲ್ಲಿ ಬೋಧನಾ ಮಾಧ್ಯಮ ನೀಡುವ ದೊಡ್ಡ ಬಹುಶಿಸ್ತೀಯ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳನ್ನು ಒಳಗೊಂಡ ಉನ್ನತ ಶಿಕ್ಷಣ ವ್ಯವಸ್ಥೆಯತ್ತ ಸಾಗುವುದು, ಹೆಚ್ಚು ಬಹುಶಿಸ್ತೀಯ ಪದವಿ ಪೂರ್ವ ಶಿಕ್ಷಣದ ಕಡೆಗೆ ಸಾಗುವುದು, ಪಠ್ಯಕ್ರಮ, ಶಿಕ್ಷಣಶಾಸ್ತ್ರ, ಮೌಲ್ಯಮಾಪನ ಮತ್ತು ವಿದ್ಯಾರ್ಥಿ ಬೆಂಬಲಗಳಲ್ಲಿ ಸಮಗ್ರ ಬದಲಾವಣೆ, ಉನ್ನತ ಶಿಕ್ಷಣದಲ್ಲಿ ಏಕ ನಿಯಂತ್ರಕದಿಂದ ಸರಳ ಆದರೆ ಬಿಗಿಯಾಗಿ ನಿಯಂತ್ರಕ ಚೌಕಟ್ಟಿನ ಅಳವಡಿಕೆ ಮಾಡುವುದು. ಮೂರು ವರ್ಷ ಹಾಗೆ ಪ್ಲಸ್ ಒನ್ ಇಯರ್ 3+1 4 years ಅನ್ನೋ ಹಾಗೆ. ಸೊ 1986 ಇರತಕ್ಕಂತಹ ಪದವಿ ಶಿಕ್ಷಣದಲ್ಲಿ 3 ವರ್ಷ ಮಾತ್ರ ಇತ್ತು. ಈಗ ಅದನ್ನು 4 ವರ್ಷಕ್ಕೆ ವಿಸ್ತರಿಸಿ ಹಾನರರಿ ಡಿಗ್ರಿ ಅನ್ನೋ ಹಾಗೆ ಮಾಡಿಕೊಂಡಿದ್ದಾರೆ. ಅಡಿಷನ್ ಟು ಡಿಗ್ರಿ ಹಾನರರಿ ಡಿಗ್ರಿ ಅನ್ನೋ ಹಾಗೆ. ಸೊ ಏನಪ್ಪ ಇದರ ಅನುಕೂಲತೆ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಹಿಂದಿನ ಶಿಕ್ಷಣದಲ್ಲಿ 3 ವರ್ಷನೂ ಕಲಿಬೇಕಿತ್ತು. ಅದನ್ನು ಪ್ರೌಢಶಿಕ್ಷಣ ಅನ್ನೋ ಹಾಗೆ ಕಾಲ್ ಮಾಡಿದ್ದಾರೆ. ಸೊ ಈಗಿರ್ತಕ್ಕಂತಹ ಪದವಿ ಪೂರ್ವ ಶಿಕ್ಷಣ ಇದೆಯಲ್ಲ, ಅದು ಇರೋದಿಲ್ಲ, ಓನ್ಲಿ ಪ್ರೌಢಶಿಕ್ಷಣ ಮಾತ್ರ ಇರುತ್ತೆ. ಇದು ಕಂಪ್ಲೀಟ್ ಮೂರನೇ ವಯಸ್ಸಿನಿಂದ ಶುರು ಮಾಡಿ 18ನೇ ವರ್ಷದ ತನಕ ಒಂದು 5 3 ವರ್ಷ ಹಾಗೆ 3 ವರ್ಷ ಮತ್ತು 4 ವರ್ಷದ ಅಧ್ಯಯನ ಮುಗಿಸ್ತಾನೆ. ನಂತರದಲ್ಲಿ 18 ವರ್ಷದಿಂದ ಅದನ್ನು ಕಾಲೇ ಶಿಕ್ಷಣ ಅಂತ ಹೇಳ್ಕೊಂಡಿದೆ. 18 ವರ್ಷದ ನಂತರದನ್ನು ಕಾಲೇ ಶಿಕ್ಷಣ, 18, 19, 20, 22 ಹಾಗೆ 22 ತನಕ 4 ವರ್ಷದ ಅಧ್ಯಯನ ಮಾಡ್ತದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಮುರುಳಿ ಆನಂದ್ ಮಾತನಾಡಿ, ಪದವಿಯ ಅವಧಿ 4 ಅಥವಾ 5 ವರ್ಷಗಳಾಗಿದ್ದು ಬಹುಪ್ರವೇಶ ಅಥವಾ ಬಹು ನಿರ್ಗಮನ ಆಯ್ಕೆಗಳಿವೆ. ಈ ಅವಧಿಯಲ್ಲಿ ಸೂಕ್ತ ಪ್ರಾಮಾಣೀಕರಣವನ್ನು ಪರಿಗಣಿಸಲಾಗುತ್ತದೆ. 5 ವರ್ಷದ ಬಹುಶಿಸ್ತೀಯ ಬ್ಯಾಚುಲರ್ ವಿದ್ಯಾರ್ಥಿಗಳು ಸುಧಾರಿತ ಇಂಟರ್ನ್ಶಿಪ್ ಮತ್ತು ಸಂಶೋಧನೆಯೊಂದಿಗೆ ಪದವಿ ಪಡೆಯಲಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಉತ್ತಮ ಭವಿಷ್ಯ ಹೊಂದಲು ಶಿಕ್ಷಕರ ಪಾತ್ರ ಬಹುಮುಖ್ಯ. ಆದುದರಿಂದ ಶಿಕ್ಷಕರು ತಮ್ಮ ಕಸುಬಿನಲ್ಲಿ ಗಾಢಾನುಕ್ತರಾಗಿರಬೇಕು, ಪ್ರೇರೇಪಿತರಾಗಬೇಕು ಮತ್ತು ಉತ್ತಮ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ವಿಷಯ, ಬೋಧನಶಾಸ್ತ್ರ ಮತ್ತು ಅನುಸರಿಸುವ ರೀತಿಯಲ್ಲಿ ಉತ್ತಮ ತರಬೇತಿ ಹೊಂದಿರಬೇಕು. ತಮ್ಮ ತಮ್ಮ ವಿಷಯಗಳ ಕ್ಷೇತ್ರಗಳಲ್ಲಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಗಮನಹರಿಸುವುದು ಹಾಗೂ ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಪಡಿಸುವುದು, ಆಧುನಿಕ ಬೋಧನೆ ಕಲಿಕೆಯ ವಿಧಾನಗಳ ಕಲಿಕೆಯನ್ನು ತೀಕ್ಷ್ಣಗೊಳಿಸುವುದು ಮತ್ತು ಸುಧಾರಿಸುವುದು ಬಹುಮುಖ್ಯವೆಂದರು. ಎಕ್ಯುಎಸ್ಸಿ ಸಂಚಾಲಕ ಡಾಕ್ಟರ್ ವೆಂಕಟರಮಣಪ್ಪ, ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ರೆಡ್ಡಿ, ಡಾಕ್ಟರ್ ವೆಂಕಟೇಶ್, ಶ್ರೀಹರಿ, ಪ್ರತಿಮಾ, ಜ್ಞಾನಜ್ಯೋತಿ ಕಾಲೇಜಿನ ಸುನೀತಾ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ದಲಿತ ಹೆಣ್ಣು ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಪುಂಡರನ್ನ ಕೂಡಲೇ ಬಂಧಿಸಲು ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಪಕ್ಷದ ಎಸ್ಸಿ ಮೋರ್ಚಾ ಘಟಕದಿಂದ ಪೊಲೀಸ್ ಇಲಾಖೆಗೆ ಒತ್ತಡ ಹೇರಲಾಗಿದ್ದು,
ಕ್ರಮ ಕೈಗೊಳ್ಳದ ಪಕ್ಷದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುವ ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಗಳಿಂದ ಚಿಕಿತ್ಸೆ ಪಡೆಯುತ್ತಿರುವ ಯುವತಿಯರು ಹಾಗೂ ಇವರ ಸಂಬಂಧಿಕರು ತಾಲೂಕಿನ ತಾಡಿಗೋಳ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವಾಸಿಗಳು. ಚಿಂತಾಮಣಿ ನಗರದ ವುಮೆನ್ಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಹೆಣ್ಣು ಮಕ್ಕಳಿಗೆ ಶ್ರೀನಿವಾಸಪುರ ತಾಲೂಕಿಗೆ ಸೇರಿದ ಬಾಬು, ಅನಿಲ್ ಮತ್ತು ಇವರ ಅನುಚರರು ಸುಮಾರು 6 ತಿಂಗಳಿಂದ ಯಶಸ್ವಿನಿ ಮತ್ತು ಇನ್ನೂ ಇಬ್ಬರು ಯುವತಿಯರನ್ನ ಚುಡಾಯಿಸುತ್ತಿದ್ದರು. ಇವರ ಹಟ್ಟಹಾಸ ಮಿತಿಮೀರುತ್ತಿದ್ದಂತೆ ಯುವತಿಯರು ತಮ್ಮ ಪೋಷಕರಿಗೆ ವಿಚಾರ ತಿಳಿಸಿದ್ದು ಪೋಷಕರು ಬಾಬು, ಅನಿಲ್ ಹಾಗೂ ಇತರರ ಗುಂಪಿಗೆ ಬುದ್ಧಿವಾದ ಹೇಳಿದರು. ಹೀಗೆ ಬುದ್ಧಿವಾದ ಹೇಳಿದರೂ ಕೂಡ ಪ್ರಯೋಜನವಾಗಲಿಲ್ಲ. ಹೀಗೆಂದು ಯುವತಿಯ ಸಂಬಂಧಿಕರು ಇದೇ ತಿಂಗಳು 2ನೇ ತಾರೀಕು ಸ್ವಲ್ಪ ಗಟ್ಟಿಯಾಗಿಯೇ ಬುದ್ಧಿವಾದ ಹೇಳಿದರು. ಬಾಬು ಅನಿಲ್ಗೆ ಕೋಪ ನೆತ್ತಿಗೇರಿತ್ತು. ಕಾರಣ, ಈ ವಿಚಾರವಾಗಿ ತಮ್ಮ ಬಳಗದೊಂದಿಗೆ 4ನೇ ತಾರೀಕು ಯುವತಿಯರ ಹಾಗೂ ಅವರ ಸಂಬಂಧಿಕರ ಮೇಲೆ ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ನಡೆಸಿ ತೀವ್ರವಾಗಿ ಗಾಯಗೊಳಿಸಿ ಯುವತಿಯನ್ನ ಹಿಗ್ಗಾಮುಗ್ಗ ಥಳಿಸಿ ಆಕೆಯ ಬಳಿ ಇದ್ದ ಮೊಬೈಲ್ ಫೋನನ್ನು ಕೂಡ ಕಿತ್ತುಕೊಂಡು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಈ ಘಟನೆ ನಡೆದು ಸುಮಾರು 4-5 ದಿನಗಳಾಗಿದ್ದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ನಿರ್ಲಕ್ಷ್ಯ ತೋರಿಸುತ್ತಿದ್ದು ಈ ಕೂಡಲೇ ಬಂಧಿಸುವಂತೆ ದಲಿತ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಇತರೆ ಸಂಘಟನೆಗಳು ಒತ್ತಾಯಿಸಿವೆ. ಇನ್ನು ಈ ಘಟನೆ ರಾಜ್ಯದ ಮೂಲೆ ಮೂಲೆಗೂ ವಾಟ್ಸಪ್ ಮೂಲಕ ವೈರಲ್ ಆಗಿದ್ದು ಬಿಜೆಪಿ ಪಕ್ಷದ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಆರ್ಎನ್ ಹನುಮಂತಪ್ಪ ಹಾಗೂ ಪಕ್ಷದ ಕಾರ್ಯಕರ್ತರು ಸ್ಥಳಕ್ಕೆ ಬಂದು ಹಲ್ಲೆಗೊಳಗಾಗಿದ್ದ ಹೆಣ್ಣು ಮಕ್ಕಳಿಗೆ ಹಾಗೂ ಯುವಕರಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದ್ದಾರೆ. ಆರ್ಎನ್ ಹನುಮಂತಪ್ಪ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳು ಏನು ಶ್ರೀನಿವಾಸಪುರದಲ್ಲಿ ವಿದ್ಯಾರ್ಥಿನಿ ಹಾಗೂ ಅವರ ಕುಟುಂಬಸ್ಥರ ಮೇಲೆ ಏನು ಹಲ್ಲೆ ಆಗಿರ್ತಕ್ಕಂಥ ವಿಚಾರ ಗೊತ್ತಾಗಿ ಬಿಜೆಪಿ ಎಸ್ಸಿ ಮೋರ್ಚಾ ಹಾಗೂ ನಮ್ಮ ಬಿಜೆಪಿ ಪಕ್ಷದ ಮುಖಂಡರ ಒಂದು ಟೀಮ್ ಇಲ್ಲಿ ಬಂದಿದ್ದೀವಿ. ಏನು ಘಟನೆ ಆಗಿದೆ, ಆ ಘಟನೆ ಆಗಿರೋ ವಿಚಾರಕ್ಕೆ ಮತ್ತು ಆ ತದನಂತರ ಏನೆಲ್ಲ ಬೆಳವಣಿಗೆಗಳಾಗಿದೆ ಆಸ್ಪತ್ರೆಯಲ್ಲಿ ಬಂದಿರತಕ್ಕಂಥವ್ರನ್ನ ಮಾತಾಡಿ ಅವರಿಂದ ಮಾಹಿತಿ ಪಡೆದಿದ್ದೀವಿ. ನಿಜಕ್ಕೂ ಸಹಿತ ಇದು ಸಮಾಜ ತಲೆ ತಗ್ಗಿಸುವಂಥ ವಿಚಾರ. ಇವತ್ತು ಆ ಒಂದು ಮನೆಯಲ್ಲಿ ಆ ಹೆಣ್ಣು ಮಗುಗೆ ತೊಂದರೆ ಆಗಿದೆ, ನಾಳೆ ಇನ್ನೊಂದು ಮನೆಯಲ್ಲಿ ಮತ್ತೊಂದು ಹೆಣ್ಣು ಮಗುಗೆ ತೊಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಲಿಕ್ಕಾಗಲ್ಲ. ಹಾಗಾಗಿ ಏನು ಈ ಒಂದು ಘಟನೆಯಲ್ಲಿರ್ತಕ್ಕಂಥ ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಈ ಕೂಡಲೇ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಕಾನೂನು ರೀತಿ ಕ್ರಮಕ್ಕೆ ಒಳಗೊಂಡಾಗ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಿರೋ ರೀತಿಯಲ್ಲಿ ದಿನಾ ಏನು ತಪ್ಪಿತಸ್ಥರಿರ್ತಾರೆ ತಪ್ಪು ಮಾಡೋ ಮನೋಭಾವ ಬರೆದಿರೋ ಅವರು ಇಂಥ ಘಟನೆಗಳು ಆಗದಿರೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಇವತ್ತು ನಾವು ಬರೋಂಥ ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಮತ್ತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕೂಡ ಮಾತಾಡಿ ಅವರು ಬಂದು ನಮ್ಮೊಟ್ಟಿಗೆ ಇಲ್ಲಿ ಪರಿಶೀಲನೆ ಮಾಡಿದ್ರು. ಅವ್ರ ಕಡೆಯಿಂದ ಏನು ಇವ್ರಿಗೆ ಸಹಕಾರ ಸಿಗಬೇಕು ಆ ಸಹಕಾರ ನೀಡುವಂಥ ಕೆಲಸ ಆಗ್ತದೆ. ಮತ್ತು ಏನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ಬಗ್ಗೆ ಸವಿಸ್ತಾರವಾಗಿ ಇದೇ ದಿನ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಮುಂದೆ ಏನು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು, ಇಂತಹ ಘಟನೆಗಳು ನಡೆದಿರೋದಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಬೇಕು ಅನ್ನೋ ವಿಚಾರವಾಗಿ ಹಿರಿಯರ ಗಮನಕ್ಕೆ ತಂದು ಮುಂದೆ ಇಂಥ ಘಟನೆಗಳು ಆಗದಿರ ತಡೆಯುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಥರ ಮಹಿಳೆ ಮೇಲೆ ಹಲ್ಲೆ ಹಾಕೋದು ಹೆಚ್ಚಾಗ್ತಾ ಇದೆ, ಅದಕ್ಕೇನು ಹೇಳ್ತೀರಿ? ಅದು ಆಗಬಾರ್ದು. ಅದು ಮಹಿಳೆಯರೀಗ ಒಬ್ಬ ವಿದ್ಯಾರ್ಥಿನಿ ಹಳ್ಳಿಯಿಂದ ಬರ್ತಾಳೆ, 40-50 ಕಿಲೋಮೀಟ್ರು ಓದೋಕ್ಕೆ ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಸ್ಗಳಲ್ಲಿ ಓಡಾಡೋಂಥದ್ದು ಸಮಯ ಬೇರೆ ಬೇರೆ ಸಮಯಗಳಿರ್ತದೆ. ಒಂದೇ ಸಮಯ ಆದರೆ ಯಾರನ್ನು ಬಂದು ಕರ್ಕೊಂಡೋಗೋದು ಅನುಕೂಲ ಆಗ್ತದೆ. ಹಾಗಾಗಿ ಏನು ಈ ಒಂದು ಘಟನೆಯಿಂದ ನಾನು ಕೇಳ್ಪಟ್ಟಂಗೆ ಇಲ್ಲಿ ಈ ಘಟನೆ ಆದಮೇಲೆ ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸೋದಕ್ಕೆ ಭಯ ಬೀಳ್ತಾಯಿದ್ದಾರೆ. ಕಾಲೇಜ್ಗೆ ಹೋಗ್ಬೇಕಂತಂದ್ರೆ ಕೂಡ ಈಗ ಬಸ್ ಹತ್ತಿ ಬಸ್ಸಲ್ಲಿ ಕೂತ್ಕೊಳ್ಳೋರು ಇದ್ದ ಪೇರೆಂಟ್ಸ್ ಹೊರಗಡೆ ಹೋಗ್ತಾಯಿದ್ದಾರೆ. ಮತ್ತು ಸಂಜೆ ಮನೆಗೆ ಬರುವಂಥ ಸಂದರ್ಭದಲ್ಲಿ ಬಸ್ ಹತ್ರ ಬಂದು ಕಾತ್ಕೊಂಡಿದ್ದು ಹೆಣ್ಣು ಮಕ್ಕಳು. ಇನ್ನು ಈ ಘಟನೆಯ ಸಂಬಂಧ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸುಮಾರು 10 ಜನ ಆರೋಪಿಗಳ ಹೆಸರುಗಳನ್ನು ನೋಂದಾಯಿಸಲಾಗಿದೆ. ಹೀಗೆಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಲ್ಲೆ ಮಾಡಿರುವ ಪುಂಡರ ಹುಡುಕಾಟಕ್ಕೆ ಪೊಲೀಸರು ಬಲವೇಸಿದ್ದು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಯ್ಸಲಕಟ್ಟೆ ಗ್ರಾಮ ಪಂಚಾಯಿತಿಯ ನಿವಾಸಿಯೊಬ್ಬರು ತಾಯಿಯವರ ಹೆಸರಿಗೆ ನಿವೇಶನದ ಈ ಸ್ವತ್ತು ಮಾಡಿಕೊಳ್ಳಲು
2150 ರೂಪಾಯಿ ಲಂಚ ಕೇಳಿದ್ದ ಎಂಬ ಆರೋಪದ ಮೇರೆಗೆ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ನಾಗರಾಜರನ್ನ ಲಂಚ ಪಡೆಯುವ ಸಂದರ್ಭದಲ್ಲಿ ಘಟಕದ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಚುಕ್ಕಿಯವರು ಬಂಧಿಸಿದ್ದಾರೆ. ಹೊಯ್ಸಲಕಟ್ಟೆ ಗ್ರಾಮ ಪಂಚಾಯಿತಿ ನಿವಾಸಿಯೊಬ್ಬರು ನೀಡಿದ ಖಚಿತ ಮಾಹಿತಿ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಇಂದು ಸರಿಸುಮಾರು 12 ಗಂಟೆ ಸಮಯದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಇರುವ ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಮಳಿಗೆಯಲ್ಲಿ ಇರುವ ಪುಷ್ಪಕ ಆಪ್ಟಿಕಲ್ಸ್ ಬಳಿ ಲಂಚದ ಮೊತ್ತವಾದ 2150 ರೂಪಾಯಿಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಡೆಯುವಾಗ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಸಿಬ್ಬಂದಿ ಸೇರಿದಂತೆ ಪಂಚಾಯಿತಿ ಅಧಿಕಾರಿ ಎಸ್ ನಾಗರಾಜು ಬಂಧಿಸಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಮಲ್ಲಿಕಾರ್ಜುನ ಚುಕ್ಕಿ ಎಂ ಇವರು ಸೇರಿದಂತೆ ಇನ್ಸ್ಪೆಕ್ಟರ್ಗಳಾದ ವೀರೇಂದ್ರ ಎಸ್, ವಿಜಯಲಕ್ಷ್ಮಿ ಎಸ್, ಸಿಬ್ಬಂದಿಗಳಾದ ನರಸಿಂಹರಾಜು, ಮೋಹನ್ ಕುಮಾರ್, ಚಂದ್ರಶೇಖರ್, ಗಿರೀಶ್, ನರಸಿಂಹರಾಜು, ಯಶೋಧ, ರಮೇಶ್, ಮಹೇಶ್ ಕುಮಾರ್ ಇವರುಗಳು ಈ ಕಾರ್ಯಾಚರಣೆಯ ತಂಡದಲ್ಲಿ ಇದ್ದಾರೆ. ಚಿದಾನಂದ್, ಅಮುಗು ಟಿವಿ, ಚಿಕ್ಕನಾಯಕನಹಳ್ಳಿ. ಅದೇ ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮುಗು ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.